ರವಿಕೃಷ್ಣ ಅವರು ಮೊದಲು ಬಂದಾಗ ಹೋರಾಟ ಅಂದಾಗ ಇವರು ಒಂದಷ್ಟಿನ ಅಂತ ಅಂದ್ಕೊಂಡ್ರು ಆದರೆ ಬಹಳ ವರ್ಷ ದಶಕಗಳ ಕಾಲ ನೆಲೆ ನಿಂತಾಗ ರವಿಕೃಷ್ಣ ಅವ್ರ ಬಗ್ಗೆ ಎಲ್ಲ ಅಂದ್ಕೊಂಡಿರು ಎಲ್ಲರಂತೆ ಇವರು ಅಂತ ಅಂದ್ಕೊಂಡಿದ್ರಲ್ಲ ಅದು ಬದಲಾಗಿದೆ ಕರ್ನಾಟಕ ರಾಷ್ಟ್ರ ಸಮಿತಿಯ ರವಿಕೃಷ್ಣ ರೆಡ್ಡಿ ಅವರು ಜನಗಳ ನಂಬಿಕೆಗೆ ಪಾತ್ರರಾಗ್ತಾ ಇದ್ದಾರೆ ಜನ ಕೂಡ ಮಾತಾಡ್ತಾರೆ ಏ ಕೆ ಆರ್ ಎಸ್ ಪಾರ್ಟಿಯವ್ರು ಹೇಳ್ಬಿಡ್ತೀನಿ ಅಂತ ಆ ಮಟ್ಟಕ್ಕೆ ಬೆಳವಣಿಗೆ ಬದಲಾವಣೆ ಆಗಿದೆ ತಾವೇನು ಹೇಳ್ತೀರಿ ಅದರಿಂದ ಬಹಳ ದೊಡ್ಡ ತ್ಯಾಗ ಶ್ರಮ ನೀವು ಹೇಳದಾಗೆ ಬದ್ಧತೆ ಸತ್ಯ ಪ್ರಾಮಾಣಿಕತೆ ಧೈರ್ಯ ಇವೆಲ್ಲ ಇದೆ ಆಮೇಲೆ ಈ ಹೋರಾಟ ಅನ್ನುವಂತಹದ್ದು ಪ್ರಜಾಪ್ರಭುತ್ವದಲ್ಲಿ ಅನಗತ್ಯವಾದದ್ದು ನಾವು ನಿಜವಾದ ನಿಜವಾಗಲೂ ಪ್ರಾಮಾಣಿಕರನ್ನು ಗೆಲ್ಲಿಸ್ಕೊಂಡ್ರೆ ಎಂತಹದ್ದೇ ಸಮಸ್ಯೆ ಇರಲಿ ನಮ್ಮ ಪ್ರತಿನಿಧಿಗಳು ಅದಕ್ಕೆ ಒಂದು ತಾರ್ಕಿಕವಾದಂತಹ ಪರಿಹಾರವನ್ನು ಕೊಡಬೇಕಾಗುತ್ತೆ ಆದರೆ ಭಾರತದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಈಗಲೂ ಹೋರಾಟದ ಅವಶ್ಯಕತೆ ಇದೆ ಅನ್ನುವಂಥದ್ದೇ ಅವಮಾನಕಾರಿ ಅದು ಬದಲಾಗಬೇಕು ಹೋರಾಟಗಾರರು ಬೇಕಾಗಿಲ್ಲ ಪ್ರಾಮಾಣಿಕವಾದ ಯೋಗ್ಯರಾದ ಜನಪ್ರತಿನಿಧಿಗಳು ಬೇಕು ಯೋಗ್ಯರಾದ ಜನಪ್ರತಿನಿಧಿಗಳು ಇದ್ದಾಗ ಎಲ್ಲೋ ಒಂದು ಸಮಸ್ಯೆ ಆಗಿದೆ ಅಂದ್ರೆ ತಕ್ಷಣ ಸ್ಪಂದಿಸ್ತಾರೆ ಸೊ ಹಾಗಾಗಿ ನನಗೆ ಹೋರಾಟಗಾರ ಅನ್ಸ್ಕೊಳ್ಳೋದಕ್ಕಿಂತ ರಾಜಕಾರಣಿ ಅಂತ ಅನ್ನಿಸ್ಕೊಳ್ಳೋದು ತುಂಬಾ ಸಂತೋಷದ ವಿಚಾರ ಮೊದಲು ನೀವು ವಾಪಸ್ ಏನು ಇದನ್ನ ಶುರು ಮಾಡಿದಾಗ ಈ ಹೋರಾಟಗಳನ್ನ ಶುರು ಮಾಡಿದಾಗ ರಾಜಕಾರಣದ ಆದಿನ ತುಳಿದಾಗ ಅವತ್ತಿಗೂ ಇವತ್ತಿಗೂ ಏನನ್ಸ್ತದೆ ಏನಾದ್ರು ವ್ಯತ್ಯಾಸಗಳಾಗಿದೆಯಾ ಅವತ್ತಿಗೂ ಇವತ್ತಿಗೂ ವ್ಯತ್ಯಾಸಗಳಂದ್ರೆ ರಾಜಕಾರಣ ಬಹಳ ಕೆಟ್ಟಿದೆ ಹಿಂದೆ ಇದ್ದಂಥವರು ಥರ ಹಿಂದೆ ಇದ್ದಂತಹ ಭ್ರಷ್ಟರು ದುಷ್ಟರು ಒಂದು ಹದಿನೈದು ವರ್ಷಗಳ ಹಿಂದೆ ನಾವು ಯಾರನ್ನ ಪರಮ ಭ್ರಷ್ಟರು ಕಿರಾತಕರು ಅಂತ ಇದ್ರು ಅವರು ಇವತ್ತಿಗೆ ಎಷ್ಟೋ ಸಂದರ್ಭಗಳಲ್ಲಿ ಪ್ರಾಮಾಣಿಕರದಾಗಿ ಕಾಣಿಸ್ತಾ ಇದ್ದಾರೆ ಸಂತ್ರತರ ಕಾಣಿಸ್ತಾ ಇದ್ದಾರೆ ಇವತ್ತು ರಾಜಕಾರಣ ಇನ್ನಷ್ಟು ಕೆಟ್ಟಿದೆ ಆದರೆ ಅದೇ ಸಂದರ್ಭದಲ್ಲೇ ಈಗ ನಮ್ಮ ಪಕ್ಷ ಬೆಳವಣಿಗೆ ಆಗ್ತಿರೋದು ನಮ್ಮ ಹೋರಾಟಗಳು ಸಿಗ್ತಿರುವಂಥ ಜನ ಬೆಂಬಲ ಮತ್ತು ಜನರಲ್ಲಿ ಪರ್ಯಾಯದ ಬಗ್ಗೆ ಇರುವಂಥ ಒಂದಷ್ಟು ಆಸೆ ಆಕಾಂಕ್ಷೆಗಳೆಲ್ಲ ನೋಡಿದಾಗ ಜನ ಯಾವತ್ತೂ ಒಳ್ಳೆಯವರೇ ನಾನಂತೂ ನನ್ನ ನಾನೊಬ್ಬ ರಾಜಕೀಯ ವಿದ್ಯಾರ್ಥಿಯಾಗಿ ವಿಜ್ಞಾನದ ವಿದ್ಯಾರ್ಥಿಯಾಗಿ ಸಾಹಿತ್ಯದ ಇತಿಹಾಸದ ವಿದ್ಯಾರ್ಥಿಯಾಗಿ ನೋಡೋದಾದರೆ ಕರ್ನಾಟಕದಲ್ಲಿ ಕನ್ನಡಿಗರು ಜಾತಿವಾದಿಗಳೆಲ್ಲ ಹಣ ಕೋಟ ಹಾಕೋರಲ್ಲ ಆದರೆ ಆಯ್ಕೆಗಳೇ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಯಾವುದೋ ಜಾತಿಗೂ ನೋಡಿಕೊಂಡು ಅಥವಾ ಹಣ ಯಾರು ಕೊಟ್ಟು ಅವ್ರಿಗೆ ಒಟ್ಟು ಹಾಕಿದ್ದಾರೆ ಹೊರತು ಒಳ್ಳೆ ಆಯ್ಕೆಗಳಿದ್ದಾಗ ನಮಗೆ ಹಲವಾರು ಉದಾಹರಣೆಗಳಿದೆ ಈಗ ಚಳ್ಳಕೆರೆನಲ್ಲಿ ಒಬ್ಬ ಅಭ್ಯರ್ಥಿ ಆತ ಅವ್ರ ಜಾತಿ ಅನ್ನುವಂಥವ್ರ ಸಮುದಾಯದವರು ಸಾವಿರ ಇಲ್ಲ ವಯಸ್ಸಿದ್ದತ್ತ ಕಡೂರಲ್ಲಿ ಎಷ್ಟು ಜನ ಇದ್ದರು ಸಮುದಾಯದವರು ಹೀಗೆ ಆಮೇಲೆ ಎಷ್ಟೋ ಕಡೆಗಳಲ್ಲಿ ಐವತ್ತು ಕೋಟಿ ಖರ್ಚು ಮಾಡಿರೋರು ಹತ್ತೈ ಕೋಟಿ ಖರ್ಚು ಮಾಡಿರೋರು ಮುಂದೆ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನಕ್ಕೆ ಹೋಗಿದ್ದಾರೆ ಹಾಗಾಗಿ ಕನ್ನಡಿಗರು ಯಾವತ್ತೂ ಏನಂತಾರೆ ಪಕ್ಷಪಾತಿಗಳು ಯಾವುದ್ರ ಕಡೆ ನ್ಯಾಯ ನೀತಿ ಇದರ ಕಡೆ ಒಂದು ಆಶಾವಾದಿಂದ ಓಟ್ ಆಗ್ತಾ ಇದ್ದಾರೆ ಆದರೆ ಪರ್ಯಾಯಗಳ ಆಯ್ಕೆಗಳೇ ಇರಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ನಮ್ಗೆ ಈ ಸ್ಥಿತಿ ಬಂದಿತ್ತು ಅದು ಬಿಟ್ಟರೆ ನನಗಂತೂ ಇವತ್ತಿರುವಂಥ ಸಂದರ್ಭದಲ್ಲಿ ರಾಜಕಾರಣ ಮತ್ತು ಆಡಳಿತ ಕೆಟ್ಟಿದೆ ದುರಾಡಳಿತ ಇವತ್ತಿರುವಂತಹುದು ಹಿಂದಿನ ಸರ್ಕಾರಕ್ಕಿಂತ ದುರಾಡಳಿತ ಹಿಂದಿನ ಸರ್ಕಾರ ಅದರ ಹಿಂದಿನ ಸರ್ಕಾರಕ್ಕಿಂತ ಕೆಟ್ಟ ಆಡಳಿತ ಹಾಗಾಗಿ ಆಡಳಿತ ಮತ್ತು ರಾಜಕಾರಣ ಮೌಲ್ಯಗಳು ಕೆಡ್ತಾ ಬಂದಿದ್ರು ಒಂದು ಕಡೆಯಿಂದ ಅದಾಗಿದೆ ಇನ್ನೊಂದು ಕಡೆಯಿಂದ ಇದನ್ನ ಬದಲಾಯಿಸಬೇಕು ಅಂತ ನೇರವಾಗಿ ಮಾತನಾಡ್ತಿರುವಂತಹ ಅಂತಹ ಪ್ರಯತ್ನಗಳನ್ನ ಸಕಾರಾತ್ಮಕವಾಗಿ ನೋಡುವಂತಹ ವರ್ಗವೂ ಬೆಳೀತಾ ಇದೆ ಹಾಗಾಗಿ ಒಂದು ಕಡೆ ನೆಗೆಟಿವ್ ಇದೆ ಇನ್ನೊಂದು ಕಡೆ ಪಾಸಿಟಿವ್ ಮಾರ್ಚ್ ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕಾಂಗ್ರೆಸ್ ಕತೆ ಏನಾಗುತ್ತೆ ಎಸ್ಗೆ ಎಷ್ಟು ಸೀಟ್ ಬರುತ್ತೆ ರಾಜ್ಯದ ಮತದಾರರ ಚಿತ್ತ ಯಾರತ್ತ ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆ ಬರಹ ಏನು ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ